ಒಳಗೆ ಏನೇನಿದೆ ಎಲ್ಲ ನೋಡ್ಬೋದು ಸರ್. ರೈತರ ಮನೆ ಇಡಿದ್ವಿ ಸರ್. ಸರ್ ಇಲ್ಲಿಗೆ ಬರೋಕೆ ರೈತರ ಅಡ್ರೆಸ್ ಒಂದು ಕರೆಕ್ಟಾಗಿ ಹೇಳಿಬಿಡಿ ಸರ್. ಒಳಗಡೆ ಲೊಕೇಶನ್ ಸರ್ ಇದೆ. ರೈತರ ಮನೆ ಬಂದ್ಬಿಟ್ಟು ಹಾಂ ಸರ್, ನಮ್ಮ ಹಾವೇರಿ ಆರ್ ಟಿ ಓ ಆಫೀಸ್. ಓಕೆ ಸರ್. ಆರ್ ಟಿ ಓ ಆಫೀಸ್ ಪಕ್ಕದಲ್ಲೇ ಇದೆ. ಬಹಳ ದೂರ ಅವಶ್ಯಕತೆ. ಬೈಪಾಸ್ ಇಂದ ಹನಗಲ್ಲಿ ಇಲ್ಲಿ ಹುಬ್ಳಿಯಿಂದ ಎಂಟ್ರೆನ್ಸ್ ಆಗಬೇಕಾದ್ರೆ ಒಂದು 200 ಮೀಟರ್ ನಲ್ಲಿ ಶೋರೂಮ್ ಇದೆ. ಹುಬ್ಳಿ ಹೈವೇ ಪಕ್ಕದಲ್ಲಿ. ಹೈವೇ ಪಕ್ಕದಲ್ಲಿ. ಓಕೆ ಸರ್. ಪಕ್ಕದಲ್ಲಿ ಒಂದು ಛೋಟು ಮರ ಅಂತ ಥಿಯೇಟರ್ ಇದೆ. ಆ ಥಿಯೇಟರ್ ಪಕ್ಕದಲ್ಲಿ ಇರೋದು ನಮ್ಮ ಶೋರೂಮ್. ಓಕೆ ಸರ್. ಜರ್ಮನ್ ಟೆಕ್ನಾಲಜಿ ಸರ್. ಓಕೆ ಸರ್. ನಮ್ದು ಎಲ್ಲ ಮಷೀನು ಯಾವುದೇ ತರಹದ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಓಕೆ ಸರ್. ಇಂಡಿಯಾದಲ್ಲಿ ನಮ್ದು ಫ್ಯಾಕ್ಟರಿ ಸಿಗುತ್ತೆ. ಡೀಲರ್ಶಿಪ್ ತಗೊಂಡಿದ್ದಾರೆ ಸರ್. ಹಾಂ ಸರ್. ಸ್ಪೇರ್ ಇಂದ ಹಿಡ್ಕೊಂಡು ಮೇಂಟೆನೆನ್ಸ್ ಹಿಡ್ಕೊಂಡು ಎಲ್ಲ ಮೇಂಟೆನೆನ್ಸ್. ಇದಕ್ಕೂ ಬೇರೆ ಕಂಪ್ನಿಗೂ ಏನ್ ಹೇಳ್ತೀರಿ ಸರ್? ಬೇರೆ ಕಂಪ್ನಿ ಅಂದ್ರೆ ನಮ್ಮ ಹಾವೇರಿ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಡೀಲರ್ಶಿಪ್ ಯಾರು ತಗೊಂಡಿಲ್ಲ. ಆಮೇಲೆ ನೆಕ್ಸ್ಟ್ ಸ್ಪೇರ್ ಎಲ್ಲೂ ಸಿಗಲ್ಲ. ಆಮೇಲೆ ಸರ್ವಿಸ್ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ಡೀಲರ್ಶಿಪ್ ಇರೋದ್ರಿಂದ ನಮ್ಮ ಈ ಹಾವೇರಿ ಸರೌಂಡಿಂಗ್ ಇರ್ತಕ್ಕಂಥ ರೈತರು ಇಲ್ಲಿ ಬಂದು ಆಂಬಲ್ ಬೇಲರ್ನ ತಗೊಂಡ್ರೆ ಬಹಳ ಒಂದು ಯೂಸ್ಫುಲ್ ಆಗುತ್ತೆ. ರೈತರಿಗೆ ಯಾರಿಗೇನು ಗೊತ್ತಿರಲ್ಲ, ಸರ್ವಿಸು ಸ್ಪೇರ್ ಅದು ಇದು ಎಲ್ಲ ಇವರೇ ಮಾಡ್ತಾರೆ. ಸರ್ ಎಲ್ಲ ಕರೆಕ್ಟಾಗಿ ಸಪ್ಲೈ ಮಾಡ್ತಾರೆ, ಏನು ಸಮಸ್ಯೆ ಇರಲ್ಲ. ತಗೋಬೋದು, ತೊಂದರೆ ಇಲ್ಲ. ಸರ್ ಇದು 327,000 ರೂಪಾಯಿ ಟೋಟಲ್ ಅಮೌಂಟ್ ಇತ್ತು ಹೋದ ಮಾರ್ಚ್ ನಲ್ಲಿ. ಸಬ್ಸಿಡಿ ಇದಕ್ಕೆ 1 ಲಕ್ಷ ಸಿಗುತ್ತೆ. ಸಬ್ಸಿಡಿ 1 ಲಕ್ಷ? ಹೌದು, ಕಂಪಲ್ಸರಿ ಇದಕ್ಕೆ ಸಹಾಯಧನ 1 ಲಕ್ಷ ರೂಪಾಯಿ. ಇದು ಫಿಕ್ಸ್ ಆಯ್ತು. ಈ ಮಷಿನ್ ಎಲ್ಲ ದೊಡ್ಡ ಮಷಿನ್ 1 ಲಕ್ಷ ರೂಪಾಯಿ ಕೊಡ್ತದೆ. 227,000 ರೂಪಾಯಿ ರೈತರು ಅಂತ ಕೇಳ್ಬಿಟ್ಟು. ಈ ವರ್ಷ ಹೊಸ ಆಸ್ತಿ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಹೊಸ ಆಸ್ತಿ 3-4 ತಿಂಗಳು ಆಗಿರುತ್ತೆ. 3-4 ತಿಂಗಳು ಆಗಿದೆ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಅಂತ ಹೇಳಿದ್ರೆ 2-4 ತಿಂಗಳು ದಾರ ಅಂತ ಬರ್ತದೆ ಸರ್. ನಾವು ಅಂದ್ರೆ ಪೆಂಡಿ, ಇದು ಪೆಂಡಿ ಸುತ್ತಲಿಕ್ಕೆ ದಾರ ಅಂತಾರೆ ಸರ್. ಅದಕ್ಕೆ ಪೆಂಡಿ ಸುತ್ತಲೂ ದಾರ. ಈ ದಾರ ಅಂತಾರ, ಈ ದಾರ ನಾವು ಹಾಫ್ ಬ್ಯಾಂಡ್ ಅಂತ ಇರುತ್ತೆ. ಹಾಫ್ ಬ್ಯಾಂಡ್ ಅನ್ನ ತರಿಸ್ತೀವಿ. ಅಂದ್ರೆ ಕಟ್ಟಾಗಲ್ಲ ಅದು. ಕಿಲೋಮೀಟರ್ ಅಂದ್ರೆ 180 ರೂಪಾಯಿ, 185 ರೂಪಾಯಿ, 195 ರೂಪಾಯಿ ಕ್ವಾಲಿಟಿ ಇರುತ್ತೆ. ಅಂದ್ರೆ ಇದು ಕಟ್ಟಾಗಬಾರ ಸರ್. ಈಗ ಡ್ರೈವರ್ ಮತ್ತೆ ಇಳಿದು ಬಸ್ ಹಾಕೋದು ಎಲ್ಲ ಮಾಡ್ಬೇಕು. ಎಲ್ಲ ಒಮ್ಮೆ ಯಾರಿಗೆ ಅವಶ್ಯಕತೆ ಎತ್ತುಗಳು ತಗೊಳಕ್ ಹೋದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಎತ್ತಾರ. ಅದಕ್ಕೆ ಮತ್ತೆ అత్యాధునిక టెక్నాలజీతో ఎన్ని రోజులు వరి కోతలో రైతులకు ఓనర్లకు లాభసాటిగా నిలిచిన మన గ్యామ్ వరి కోత మిషన్లు ఇప్పుడు మరింత దృఢమైన పాడ్స్ తో ఇంకా సరికొత్త అప్డేట్స్ తో 45cc మరియు 52cc HST పంప్స్, 90 HP గేర్ బాక్స్, హెవీ చాసిస్ మరియు స్టెయిన్లెస్ స్టీల్ మెటీరియల్ తో చేయబడ్డ కట్టర్ బార్, ఫీడర్ బాక్స్, ఇంప్యూరిటీ ఆగర్, బ్లోయర్ ఫ్యాన్ రూమ్, థ్రెషింగ్ డోర్ వంటి 10కి పైగా మార్పులతో అందించబడుతుంది. కొత్త మెషిన్స్ బుకింగ్స్ జరుగుతున్నవి.